ಜೂನ್ 11, 2024 ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಇಂಡಿಯಾ ವೈಡ್ ನ್ಯೂಸ್ ಆಗ್ತಾರೆ. ಪಾಪ್ಯುಲರ್ ಕನ್ನಡ ಆಕ್ಟರ್ ದರ್ಶನ್ ಕಿ ಏಕ್ ಮರ್ಡರ್ ಕೇಸ್ ಮೇ ಗಿರಫ್ತಾರಿ ಹುಯಿ ಹೈ. Three days after Renuka Swami's body was found, police arrested Kannada superstar Darshan and his star friend Pavitra Gowda. Pharmacist ಆದಂತಹ ರೇಣುಕ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಹಾಗೆ ಅವ್ರ ಜೊತೆಗೆ 16 ಜನ ಅರೆಸ್ಟ್ ಆಗ್ತಾರೆ. ಸಿನಿಮಾಗಳ ಜೊತೆ ಜೊತೆಗೆ ಈ ರೀತಿ ವಿವಾದಗಳಿಂದಲೂ ಆಗಾಗ್ಗೆ ಆಗಾಗ್ಗೆ ಜನರ ಮನಸ್ಸಿನಲ್ಲೇ ಬಂದು ಕಾಡುವಂತಹ ದರ್ಶನ್ ಇದೀಗ ನಟ ಒಂದು ಗಂಭೀರ ಪ್ರಕರಣದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಈಗ ಚಾರ್ಜ್ ಶೀಟ್ ಫೈಲ್ ಆಗಿದೆ. 3991 ಪುಟಗಳ ಚಾರ್ಜ್ ಶೀಟಲ್ಲಿ ಈ ಇಡೀ ಇವೆಂಟ್ ರೆಕಾರ್ಡ್ ಆಗಿದೆ. ಸೊ ಏನಿದೆ ಅಂತ ಬನ್ನಿ ನೋಡೋಣ. ಮೊದಲು ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲಿ ಅಂತೂ ಇದ್ದೇ ಇರ್ತೀವಿ. ಇದೆಲ್ಲ ಶುರುವಾಗಿದ್ದು ಜೂನ್ 9, 2024 ಸುಮನಹಳ್ಳಿಯ ಸ್ಟಾಮ್ ವಾಟರ್ ಡ್ರೈನಲ್ಲಿ ಒಂದು ಬಾಡಿ ಸಿಗುತ್ತೆ. ಪೊಲೀಸ್ ಅವ್ರಿಗೆ ಈ ಥರ ಒಂದು ಬಾಡಿ ಸಿಕ್ಕಿದಾಗ ಮೊದಲನೇ ಕೆಲಸ ಮಾಡಬೇಕಾಗಿರೋದು ಆ ಬಾಡಿನ ಐಡೆಂಟಿಫೈ ಮಾಡೋದು. ಈ ಟೈಮಲ್ಲಿ ಜೂನ್ 10, 2024 ನಾಲ್ಕು ಜನ ಬಂದು ಸರೆಂಡರ್ ಆಗ್ತಾರೆ, ನಾವೇ ಈ ಕೆಲಸನ ಮಾಡಿರೋದು ಅಂತ. ನಾನೇನಕ್ಕೆ ಇದನ್ನ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಈ ನಾಲ್ಕು ಜನ ಸರೆಂಡರ್ ಆದವರಲ್ಲಿ ಒಬ್ಬರು ದರ್ಶನ್ ಅವರ ಚಿತ್ರದುರ್ಗ ಫ್ಯಾನ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಈ ನಾಲ್ಕು ಜನ ಬಂದು ಸರೆಂಡರ್ ಆದಾಗ ಪೊಲೀಸರು ಆಬ್ವಿಯಸ್ಲಿ ಅವ್ರನ್ನ ಕ್ವಶನ್ ಮಾಡೇ ಮಾಡ್ತಾರೆ, ಏನು ನಡೀತು ಅಂತ. ಅವರು ಹಣ ವ್ಯವಹಾರದಿಂದ ನಾನು ಮರ್ಡರ್ ಮಾಡಿದ್ವಿ ಅಂತ ಹೇಳ್ತಾರೆ. ಆದರೆ ಪೊಲೀಸವರು ಒಂದು ಕ್ರಾಸ್ ಕ್ವಶನ್ ಮಾಡಿದಾಗ ನಿಜ ಗೊತ್ತಾಗುತ್ತೆ, ದರ್ಶನ್ ಅವರು ಹಾಗೆ ಅವ್ರ ಜೊತೆಗೆ ಪವಿತ್ರ ಗೌಡ ಅವರು ಎಲ್ಲ ಇನ್ವಾಲ್ವ್ಮೆಂಟ್ ಇದೆ ಅಂತ. ಜೂನ್ 11 ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ದರ್ಶನ್ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಡ್ತಾರೆ. ಯಾಕಂದರೆ ಇವರು ಆಚೆ ಬಂದರೆ ಯಾವುದೇ ಥರದ ಸಾಕ್ಷಿಗಳಿದ್ದರೆ ಅದನ್ನ ನಾಶ ಮಾಡದೇ ಇರಂಗೆ ನೋಡ್ಕೊಳ್ಳೋಕ್ಕೆ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಡ್ತಾರೆ. ಈಗ 80 ದಿನಗಳ ಇನ್ವೆಸ್ಟಿಗೇಷನ್ ಮುಗಿದಿದೆ, ಚಾರ್ಜ್ ಶೀಟ್ ಫೈಲ್ ಆಗಿದೆ. ಪೊಲೀಸವ್ರಿಗೆ 3 ಮೇಜರ್ ಚಾಲೆಂಜ್ಗಳಿತ್ತು ಈ ಇನ್ವೆಸ್ಟಿಗೇಷನ್ ಟೈಮಲ್ಲಿ. ಮೊದಲನೇ ಚಾಲೆಂಜ್ ಪೊಲೀಸವ್ರಿಗಿರೋದು ಅಂದರೆ ಮೋಟಿವ್ನ ಕಂಡುಹಿಡಿಯೋದು, ಅಂದರೆ ಪ್ರೇರಣೆ. ಒಂದು ಕೊಲೆ ಮಾಡಲು ಕಾರಣ ಇರುತ್ತೆ, ಯಾರೂ ಸುಮ್ಮನೆ ಕೊಲೆ ಮಾಡಲ್ಲ. ಸೊ ಒಂದು ಕೇಸ್ ನಿಂತ್ಕೊಬೇಕು, ಸ್ಟ್ರಾಂಗ್ ಆಗಿರಬೇಕು ಅಂದರೆ ಅದರ ಮೋಟಿವ್ನ ಅವರು ಹುಡುಕ್ಬೇಕಾಗುತ್ತೆ, ಪ್ರೂಫ್ ಸಮೇತ. ಎರಡನೇ ಚಾಲೆಂಜು, ಒಂದು ಮರ್ಡರ್ ನಡೆದಿದೆ, ಇದ್ರ ಸುತ್ತಮುತ್ತ ಇರೋ ಟೆಕ್ನಿಕಲ್ ಎವಿಡೆನ್ಸ್, ತಾಂತ್ರಿಕ ಪುರಾವೆ, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, ಸಾಂದರ್ಭಿಕ ಪುರಾವೆ, ಹಾಗೆ ಫೊರೆನ್ಸಿಕ್ಸ್ ರಿಪೋರ್ಟ್ನ ಮಾಡಬೇಕಾಗುತ್ತೆ. ಮೂರನೇದು ಐ ವಿಟ್ನೆಸ್ ಗ್ಯಾದರಿಂಗ್, ಪ್ರತ್ಯಕ್ಷ ಸಾಕ್ಷಿ ಅವ್ರನ್ನ ಹುಡುಕ್ಬೇಕಾಗುತ್ತೆ ಪೊಲೀಸವರು ಈ ಕೇಸ್ ನಿಲ್ಲಬೇಕು ಅಂದರೆ. ಪೊಲೀಸವರು ಈ ಮೂರಲ್ಲೂ ಯಶಸ್ವಿಯಾಗಿದ್ದಾರೆ. ಮೊದಲನೇದು ಈ ಮರ್ಡ್ರಿನ ಮೋಟಿವ್, ರೇಣುಕಾಸ್ವಾಮಿ ಪವಿತ್ರ ಗೌಡ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿರೋವಂಥ ಅಶ್ಲೀಲ ಇಮೇಜ್ಗಳು ಹಾಗೆ ಮೆಸೇಜ್ಗಳೇ ಈ ಮರ್ಡ್ರಿಗೆ ಮೋಟಿವ್, ಪ್ರೇರಣೆ ಅಂತ ಪೊಲೀಸವರು ಡಿಕ್ಲೇರ್ ಮಾಡಿದ್ದಾರೆ. ಎವಿಡೆನ್ಸ್ ಆಗಿ CCTV ಫುಟೇಜ್ ಹಾಗೆ ಕಾಲ್ ಡೀಟೇಲ್ ರೆಕಾರ್ಡಿಂಗ್ಸ್ ಪೊಲೀಸ್ ಅವ್ರ ಹತ್ರ ಸಿಕ್ಕಿದೆ. ಅದಲ್ಲದೆ ದರ್ಶನ್ ಅವರ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ಅವರ ರಕ್ತದ ಕಲೆ ಪತ್ತೆ ಆಗಿದೆ. ಪವಿತ್ರ ಗೌಡರ ಚಪ್ಪಲಿ ಮೇಲೇನೂ DNA ಸಿಕ್ಕಿದೆ. ಇದೆಲ್ಲದರ ಜೊತೆಗೆ 70 ಲಕ್ಷ ಅಷ್ಟು ಹಣನ ಪೊಲೀಸವರು ರಿಕವರ್ ಮಾಡಿದ್ದಾರೆ. ಈ ಹಣನ ಈ ಪ್ರಕರಣನ ಮುಚ್ಚಾಕಲು ಉಪಯೋಗಿಸಿದ್ದಾರೆ ಅಂತ ಪೊಲೀಸವರು ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚಾರ್ಜ್ ಶೀಟಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ರೇಣುಕಾಸ್ವಾಮಿ ಅವ್ರನ್ನ ಕಡ್ಡಿಗಳಲ್ಲಿ, ಕೋಲ್ಗಳಲ್ಲಿ, ಹಗ್ಗಗಳಲ್ಲಿ ಕಟ್ಟಾಕಿ ಸಾಯೋ ತನಕ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂತ. ಇದಲ್ಲದೆ ಅವರ ಕೈಯಿನ ಮೇಲೆ ಹಾಗೆ ಎದೆ ಮೇಲೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ, ನಿಗ್ಗರ್ ಅನ್ನೋ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು. ಅವರ ಮರ್ಮಾಂಗಕ್ಕೆ ಒದ್ದಿದ್ದಾರೆ, ಅವರ ಕತ್ತ ಮೇಲೆ ಹಾಗೆ ಬೆನ್ ಮೇಲೆ ಹಲವಾರು ಗಾಯದ ಗುರುತುಗಳು ಕಾಣಿಸಿವೆ. ಇಟ್ ಈಸ್ ಡಿಕ್ಲೇರ್ಡ್ ದಟ್ ಡೆತ್ ಡ್ಯೂ ಟು ಶಾಕ್ ಆ್ಯಂಡ್ ಹೆಮರೇಜ್ ಆ್ಯಸ್ ಅ ರಿಸಲ್ಟ್ ಆಫ್ ಮಲ್ಟಿಪಲ್ ಬ್ಲಂಟ್ ಇಂಜುರೀಸ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಈಗ ಈ ಘಟನೆಗೆ ಯಾವ್ಯಾವೆಲ್ಲ IP ಸೆಕ್ಷನ್ ಅಂಡರ್ ಬರುತ್ತೆ ಅಂತ ನೋಡೋಣ. ಮೊದಲನೇದು 302 ಅಂದರೆ ಮರ್ಡರ್. ಇದಕ್ಕೆ ಕ್ಯಾಪಿಟಲ್ ಪನಿಷ್ಮೆಂಟ್ ಇರುತ್ತೆ, ಅಂದರೆ ಡೆತ್ ಸೆಂಟೆನ್ಸ್ ಇರುತ್ತೆ ಅಥವಾ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇರುತ್ತೆ. ಆದರೆ ಇದೆಲ್ಲ ಅವರು ಮಾಡಿರೋ ಕ್ರೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ದರ್ಶನ್ ಅವ್ರ ಮೇಲೆ ಎರಡು ಕಾರಣಕ್ಕೆ ಈ 302 ಇನ್ವೋಕ್ ಆಗಿದೆ. ಮೊದಲನೇದು ಅವರ ಬಟ್ಟೆ ಮೇಲಿದ್ದಂಥ ರಕ್ತದ ಕಲೆಗಳು, ಎರಡನೇದು ಅವರು ಸೀನ್ ಆಫ್ ಕ್ರೈಮಲ್ಲಿ ಇದ್ದರು ಅನ್ನಕ್ಕೆ ಸಾಕ್ಷಿ ಇದೆ. ಈ ಎರಡು ಕಾರಣಕ್ಕೆ ಅವ್ರ ಮೇಲೆ 302 ಇನ್ವೋಕ್ ಆಗಿದೆ. ಎರಡನೇದು IPC ಸೆಕ್ಷನ್ 120B ಕ್ರಿಮಿನಲ್ ಕನ್ಸ್ಪಿರಸಿ ಅಂತ. ಸೊ ಈ ಕ್ರೈಮ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ.
ಇದಕ್ಕೂ ಪನಿಷ್ಮೆಂಟ್ ಡಿಪೆಂಡ್ ಆಗುತ್ತೆ ಅವ್ರು ಎಂತಹ ಕ್ರೈಮ್ ಮಾಡಿದ್ದಾರೆ ಅಂತ. ಮೂರನೇದು ಐ ಪಿ ಸಿ ಸೆಕ್ಷನ್ 364 ಕಿಡ್ನ್ಯಾಪಿಂಗ್ ಆ್ಯಂಡ್ ಅಬ್ಡಕ್ಟಿಂಗ್ ಟು ಮರ್ಡರ್ ಅಂತ. ಸೊ ಇದಕ್ಕೂ ಪನಿಷ್ಮೆಂಟ್ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇರುತ್ತೆ ದರ್ಶನ್ ಅವ್ರ ಮೇಲೆ ಇದು ಪ್ರೂವ್ ಆದರೆ. ನಾಲ್ಕನೇದು ಹಾಗೆ ಪ್ರಮುಖವಾದದ್ದು ಐ ಪಿ ಸಿ ಸೆಕ್ಷನ್ 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಅಂತ. ಸೊ ಇದಕ್ಕೆ 10 ವರ್ಷ ಅಷ್ಟು ಜೈಲ್ ಶಿಕ್ಷೆ ಇರುತ್ತೆ. ಆದರೆ ಏನಕ್ಕೆ ಪ್ರಮುಖವಾದದ್ದಂದರೆ ಇದರಲ್ಲಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಪ್ರೂವ್ ಆದರೆ ಅವ್ರಿಗೆ ಬೇಲ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದಲ್ಲದೆ ಪರಪ್ಪನ ಅಗ್ರಹಾರದಲ್ಲಿ ಲೀಕ್ ಆಗಿರೋಂಥ ದರ್ಶನ್ ಅವರ ಫೋಟೋ ಅವ್ರಿಗೆ ಬೇಲ್ ಸಿಗೋಕ್ಕೆ ಸಹಾಯ ಅಂತೂ ಮಾಡೋದಿಲ್ಲ. ಯಾಕಂದರೆ ಇರೋ ಲಾಯರ್ಗಳು ವಾದ ಅಂತೂ ಗ್ಯಾರಂಟಿ ಮಾಡ್ತಾರೆ ಇಂತಹ ಪ್ರಭಾವಿ ವ್ಯಕ್ತಿ ಹೊರಗಡೆ ಬಂದರೆ ತೊಂದರೆ ಆಗುತ್ತೆ ಅಂತ. ದರ್ಶನ್ ಅವರ ಲಾಯರ್ಸ್ ಅವರ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ ದರ್ಶನ್ ಅವ್ರಿಗೆ ಬೇಲ್ ಕೊಡ್ಸೋಕ್ಕೆ. ಆದರೆ ಇರೋವಂಥ ಎವಿಡೆನ್ಸ್ಗಳೆಲ್ಲ ನೋಡಿದ್ರೆ ಅವ್ರಿಗೆ ಬೇಲ್ ಸಿಗೋದು ಕಷ್ಟ ಅಂತ ಅನಿಸುತ್ತೆ. ಕೋರ್ಟ್ ಈ ರೀತಿ ಯೋಚನೆ ಮಾಡುತ್ತೆ, ಇಂಥ ಒಬ್ಬ ಪ್ರಭಾವಿ ವ್ಯಕ್ತಿ, ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಇರೋವಂಥ ವ್ಯಕ್ತಿ ಇಷ್ಟು ಬೇಗ ಇಂಥ ದೊಡ್ಡ ಕ್ರೈಮ್ಗೆ ಬೇಲ್ ಸಿಕ್ಕಿದ್ರೆ ಅವರ ಅಭಿಮಾನಿಗಳಿಗೆ ಒಂದು ರಾಂಗ್ ಎಕ್ಸಾಂಪಲ್ ಸೆಟ್ ಮಾಡೋಂಗೆ, ಆ ಸೊಸೈಟಿಗೆ ರಾಂಗ್ ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ನಮ್ಮ ಅಣ್ಣನೇ ಈ ಥರ ಒಂದು ಮಾಡ್ಬೋದು ಅಂದರೆ ನಾವು ಯಾಕೆ ಮಾಡಬಾರ್ದು ಅನ್ನೋ ಮನೋಭಾವ ಬರದೇ ಇರೋಂಗೆ ನೋಡ್ಕೊಳೋಕ್ಕಾದರೂ ಕೋರ್ಟು ಇಷ್ಟು ಬೇಗ ಬೇಲ್ ಕೊಡಲ್ಲ ಅಂತ ನನಗನ್ಸುತ್ತೆ. ಈ ಘಟನೆನ ನಾವು ಎರಡು ರೀತಿ ಯೋಚನೆ ಮಾಡ್ಬೋದು. ಒಂದು, ಒಬ್ಬ ಪ್ರಭಾವಿ ವ್ಯಕ್ತಿ ಅವನ ಹಣ ಹಾಗೆ ಜನ ಬೆಂಬಲ ಇಟ್ಕೊಂಡು ಏನೇನೆಲ್ಲ ತಪ್ಪುಗಳನ್ನ ಮಾಡ್ತಿದ್ದಾನೆ ಅಂತ. ಇನ್ನೊಂದು, ಒಬ್ಬ ಕಾಮುಕ ಒಂದು ಹೆಣ್ಮಗುಗೆ ಯಾವ್ಯಾವ ರೀತಿ ತಪ್ಪುಗಳನ್ನ ಮಾಡಿದ್ದಾನೆ, ಮೆಸೇಜಲ್ಲೇ ಈ ರೀತಿ ಮಾಡೋವನು ಇನ್ನು ನೇರವಾಗಿ ಸಿಕ್ಕಿದ್ರೆ ಏನೇನೆಲ್ಲ ಮಾಡ್ಬೋದು ತಪ್ಪುಗಳನ್ನ ಅಂತ. ಸೊ ನೀವು ಇದರಲ್ಲಿ ಯಾವ ರೀತಿ ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾಯಿರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಒಬ್ಬ ನಾಯಕ ಅವರ ಅಭಿಮಾನಿಗಳಿಗೆ ಒಂದು ಮಾದರಿಯಾಗಿರಬೇಕು. ಅವರ ಅಭಿಮಾನಿಗಳು ಎಲ್ಲೇ ಹೋದ್ರೂ ತಲೆ ಎತ್ಕೊಂಡು ಓಡಾಡೋ ರೀತಿ ಇರಬೇಕು. ಹೆಮ್ಮೆಯಾಗಿ ನಾವು ಇಂಥವ್ರ ಅಭಿಮಾನಿ ಅಂತ ಹೇಳ್ಕೊಳ್ಳೋ ರೀತಿ ಇರಬೇಕು. ಹಾಗೆ ಕೆಟ್ಟ ಕೆಟ್ಟದಾಗೆ ಆನ್ಲೈನಲ್ಲಿ ಮೆಸೇಜ್ ಮಾಡೋರಿಗೆ, ಹಾಗೆ ರೇಪ್ ಸೆಕ್ಷುಯಲ್ ಅಸಾಲ್ಟ್ ಮಾಡೋರಿಗೆ ಕಠಿಣ ಕಾನೂನು, ಇನ್ನೂ ಕಠಿಣ ಕಾನೂನು ಬರಬೇಕಾಗಿದೆ. ಆಗ ಈ ಥರ ಕ್ರೈಮ್ಗಳು ಕಮ್ಮಿ ಆಗುತ್ತೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ತಪ್ಪು ಮಾಡೋವನು ಮನುಷ್ಯ, ಅದನ್ನ ಒಪ್ಕೊಳ್ಳೋವನು ದೊಡ್ಡ ಮನುಷ್ಯ. ತಪ್ಪು ಮಾಡಿ ಒಪ್ಕೊಂಡು ತಿತ್ತಿ ಆ ತಪ್ಪನ್ನ ಮತ್ತೆ ಮಾಡದೇ ಇರೋವನು ದೇವ್ರಿಗೆ ಸಮಾನ. ನಿಮ್ಮನ್ನ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಮೋಜೋ ಕಡೆಯಿಂದ ಟೇಕ್. ಒಂದೇ ಹಿಡ್ಕೊಳ್ರಿ, ಎರಡು ದೋಣಿ ಮೇಲೆ ಕಾಲಿಡಕ್ ಹೋಗ್ಬೇಡ್ರಿ. ಯಾವತ್ತೂ ಅಷ್ಟೇ, ಇದು ಈಸಿ ಐತೆ ಅಂತ ಅತ್ತಾಕೋದ್ರೆ ನಿಜವಾಗ್ಲೂ ತುಂಬಾ ಬೇಗ ಮುಡುತ್ತೀರ. ನಮ್ ತೆಪ್ಪ ನಮ್ ತೋಲ್ ನಮ್ ಕೈಯಲ್ಲಿತ್ತು ಅಂದ್ರೆ ನಾವು ಕೊನೆವರೆಗೂ ಹೊಡಿಬೋದು ಅದನ್ನ.